ঠিক উড়া রাখছে বাদ ওকে ಇದು ಸಿಂಗಲ್ ನೋಟು ಕೆಳಗಡೆ ಲಾಸ್ಟಲ್ಲಿ ನೋಡ್ಕೊಬೇಕು ಈ ಬಾಲ ನೀವು ಒಳಗಡೆ ಸೇರ್ಸ್ ಕಟ್ಟಿದಿರಾ ಇಲ್ವಾ ಅಂತ ಅದು ಕಟ್ಲಿ ಮೇಲ್ಗಡೆ ತೋರಿಸ್ತೀನಿ ನಾನು ರೆಕ್ಕೆ ಹತ್ರ ಇಡಿ ಹೇಳ್ತೀನಿ ಒಂದು ನಿಮಿಷ ಇಲ್ಲಿ ಇಡಿ ಒಮ್ಮೆ ಮೇಲ್ಕೆ ಹಿಂಗೆ ರೆಕ್ಕೆ ಹಿಂಗೆ ಮೇಲ್ಕೆ ಇರ್ಬೇಕು ಕಟ್ಬೇಕಾದ್ರೆ ಹಿಂಗೆ ಹಂಗೆ ಹಿಡ್ಕೋ ತಡಿ ಈ ಪುಕ್ಕಗಳನ್ನೆಲ್ಲ ಸೇರಿಸಿ ಕಟ್ಬೇಡಿ ಈ ಪುಕ್ಕ ಎಲ್ಲ ಕಟ್ಟಿದ್ರೆ ಅದಕ್ಕೆ ಬಾಜಿ ಮಾಡೋಕ್ಕೆ ತೊಂದರೆ ಆಗುತ್ತೆ ಕಾಲು ಈ ಪೊಸಿಷನಲ್ಲಿ ಇಟ್ಕೊಳ್ಳಿ ಕಾಲು ಇದನ್ನೆಲ್ಲ ನೋಡಿ ಈ ಪುಕ್ಕ ಎಕ್ಸ್ಟ್ರಾ ಪುಕ್ಕ ಇದೆಯಲ್ಲ ಇದನ್ನು ಸೇರಿಸಿ ದಂಬಾಲನ್ನು ಅದನ್ನು ಒಳಗಡೆ ಸೇರಿಸಿ ಕಟ್ಟಬೇಡಿ ಅದಕ್ಕೆ ಬಾಜಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಇದನ್ನು ತೆಗ್ದು ನೋಡಿ ಕೆಳಗಡೆ ನಾನು ಹಿಂಗೆ ಸೇರಿಸಿ ಇಟ್ಕೊಂಡಿದ್ದೆ ಹಿಂಗೆ ಹಿಂಗೆ ಸೇರಿಸಿ ಹಿಂಗೆ ಇಟ್ಕೊಳ್ಳಿ ಕಾಲನ್ನ ಹಿಂಗೆ ಇದು ಮಾಡಿಕೊಂಡು ಮೇಲ್ಗಡೆದು ಈ ಪುಕ್ಕನೂ ಕಟ್ಟಬೇಡಿ ರೆಕ್ಕೆ ಈ ಥರ ಇಟ್ಕೊಂಡ್ರೆ ಕಟ್ಟೋರ್ಗೆ ಈಸಿ ಹ್ಞೂ ಕಟ್ ಮಾಡಿ ತಡಿ ತಡಿ ಒಂದು ನಿಮಿಷ ಇಲ್ಲಿ ಕಟ್ ಮಾಡಿ ಹೇಳ್ತೀನಿ ಮೇಲ್ಗಡೆ ಕಟ್ ಮಾಡು ಇದು ಕಟ್ಟದ ಮೇಲೆ ಸುಮ್ಮನೆ ಹಿಂಗೆ ತಿರುಗಿಸ್ಬಿಟ್ಬಿಡಿ ಅಂದರೆ ವೆಟ್ಟ ದಾರದಲ್ಲಿ ಕಟ್ಟಿ ಇದು ಸಿಂಗಲ್ ನಾಟ್ ಇದು ಸುಮ್ಮನೆ ಕುಚ್ಚು ಬಾಲ್ ಹಾಕೋದಷ್ಟೇ ಇದು ಬಾ ನಗ ತೆಗೀದು ನೆಕ್ಸ್ಟು ಸೆಂಟ್ರ್ ಬಾಲ ತೋರ್ಸೋಣ ಕಟ್ ಮಾಡಿ ಅದು ಹೇಳು ಬಾಲ ಬಿಚ್ಚುವಾಗ ಹುಷಾರಾಗಿ ಬಾಲ ಬಿಚ್ಚಬೇಕಾದ್ರೆ ಮೇಲ್ಗಡೆ ದಾರ ನಾವೇನು ಬಿಟ್ಕೊಂಡಿದ್ದೀವಿ ಬಾಲನ ಮೇಲಕ್ಕೆ ಎತ್ಕೊಂಡು ನೀಟಾಗಿ ಆ ದಾರ ಮಾತ್ರ ಕಟ್ ಮಾಡೋಕೆ ಈ ಫೆದರ್ಸ್ ಎಲ್ಲ ಕಟ್ ಮಾಡಿದ್ರೆ ಫೆದರ್ಸ್ ಎಲ್ಲ ಇದಾಗ್ಬಿಡುತ್ತೆ ಏನಪ್ಪ ಎಲ್ಲ ಲ್ಯಾಪ್ಸ್ ಅಂದರೆ ಒಂಥರ ಎಲ್ಲ ಗ್ಯಾಪ್ 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 ಬಂದ್ಬಿಡುತ್ತೆ ಆಮೇಲೆ ಬಾಲ ಕಟ್ಟಿದ ಮೇಲೆ ನೀವು ಬಿಚ್ಚಬೇಕು ತಿರ್ಗಾ ಕಟ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ರೆ ಎಲ್ಲ ಬಾಲ ಎಲ್ಲ ಮಾರ್ಕ್ ಆಗಿಬಿಡುತ್ತೆ ಫುಲ್ಲು ಸೆಂಟ್ರ್ ಬಾಲ ಅದು ಬಿಡು ಬಾಟಮ್ ಬಿಡು ಕೆಳಗಡೆ ಸೆಂಟ್ರು ಬಾಲನೂ ಅಷ್ಟೇ ನೀವು ನಾಲ್ಕು ಬೇಕಾದ್ರೂ ಲಾಕ್ ಮಾಡ್ಬೋದು ಆರು ಲಾಕ್ ಮಾಡ್ಬೋದು ಅದು ಎಂಟು ಅದು ನೀವು ಬಾಜಿಗೆ ಗೊತ್ತಿರಂಗೆ ನೋಡ್ಕೊಂಡು ಲಾಕ್ ಮಾಡ್ಬೋದು ಹತ್ತೆಲ್ಲ ಲಾಕ್ ಮಾಡೋಕ್ಕಲ್ಲ ಒಂದೊಂದು ಬಿಟ್ಟರೆ ಲಾಸ್ಟ್ ಬಾಲ ಮುರಿದೋಗ್ಬಿಡುತ್ತೆ ಅಷ್ಟೇ ಹದಿನಾಲ್ಕು ಬಾಲಕ್ಕೆ ಅವ್ನು ಮಾಡ್ಕೋತಾರೆ ಗೊತ್ತಾಗುತ್ತೆ ಫಸ್ಟು ಯಾವಾಗಲೂ ಹಂಗೆ ಸೆಂಟ್ರ್ ಬಾಲ ಒಂದು ನಾಟ್ ಹಾಕಿ ಆಮೇಲೆ ಲಾಕ್ ಮಾಡಬೇಕು ನಿನ್ನ ನಾಲ್ಕು ಮಾಡಿ ತೋರಿಸು ಅವ್ರು ಹೆಂಗೆ ಬೇಕಂಗೆ ಎಕ್ಸ್ಟ್ರಾ ಮಾಡ್ಕೊತಾರೆ ಇದು ಕಾಮನ್ನು ನಿಮಗೆ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಹಂಗೆ ಹೆಂಗೆ ಅಂತೇಳಿದ್ರೆ ಮೀಡಿಯಮ್ ಬಾಜಿ ಓವರ್ ಆಗಲ್ಲ ಸಿಕ್ಕಾಬಟ್ಟೆ ಓವರ್ ಇರಲ್ಲ ಸುಮಾರು ಅಂದರೆ ಮಾಮೂಲಿ ಥರ ಇರ್ತದಲ್ಲ ಅಂಥದಕ್ಕೆ ಈ ಥರ ಸೆಂಟ್ರು ನಾಟ್ ಮಾಡೋದು ಇದಾದಮೇಲೆ ತುಂಬ ಓವರ್ ಆಗಿರೋದಕ್ಕೆ ಸೆಂಟ್ರು ಲಾಕ್ ಮಾಡೋದು ಹೇಳ್ಕೊಡ್ತೀವಿ ಎಷ್ಟು ಲಾಕ್ ಮಾಡಿದ್ಯಾ ನಾನು ಆರು ಲಾಕ್ ಮಾಡಿದ್ಯಾ ಆರು ಲಾಕ್ ಮಾಡಿ ಕಡೆ ಎಷ್ಟು ಮಿಕ್ಸ್ ಇದೆಯಾ ಮೀಡಿಯಂ ಬಾಜಿ ಇರೋಂಥ ಅಕ್ಕಿಗಳಿಗೆ ಉಡನ್ ಸೆಟ್ ಮಾಡಿ ಸೆಟ್ ಮಾಡಿ ಫಿನಿಷಿಂಗ್ ಟೈಮ್ ಬ್ಯಾಲೆನ್ಸಿಂಗ್ ಬರಲಿ ಅಂದ್ಬಿಟ್ಟು ಸುಮ್ಮನೆ ಸೆಂಟ್ರಲ್ ನಾಟ್ ಹಾಕೋ ಥರ ಹಾಕೋದು ಇದನ್ನು ಕಟ್ ಮಾಡು ಇದನ್ನು ಬೇಕಾದ್ರೆ ಹಿಂಗೆ ಕೇಳು ಹಿಂಗೆ ಬೇಕಾದ್ರೆ ಲಾಕ್ ಮಾಡ್ಬೋದು ಇದನ್ನು ಇದು ಕಟ್ಬೇಕಾದ್ರೆ ಇಷ್ಟು ಬಿಟ್ಕೊಳ್ಳಿ ದಾರ ನಾನು ನೆಕ್ಸ್ಟ್ ನೀವು ಫುಲ್ ಎಂಡ್ ಕಟ್ ಮಾಡಿಬಿಟ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇದನ್ನ ಹಿಂಗೆ ಎತ್ತಿಡ್ಕೊಂಡು ದಾರನೇ ಕಟ್ ಮಾಡಬೇಕು ಫೆದರ್ಸ್ ಕಟ್ ಮಾಡಿಬಿಡಿ ನೋಡಿ ಇದು ಅದೇ ಸೆಂಟ್ರ್ ಲಾಕಿಂಗ್ ಇದು ಈ ಕಡೆ ಮೂರು ಬಿಟ್ಟಿದ್ದೀವಿ ಈ ಕಡೆ ಮೂರು ಬಿಟ್ಟಿದ್ದೀವಿ ಇದು ಸೆಂಟ್ರ್ ಲಾಕಿಂಗ್ ನೀವು ಎಂಟು ಬೇಕಾದ್ರೂ ಬಿಟ್ಟಂಗೆ ಲಾಕ್ ಮಾಡಿ ಎಂಟು ಬೇಕಾದ್ರೂ ಲಾಕ್ ಮಾಡ್ಬೋದು ಅದು ನಿಮ್ಮಿದು ನಿಮ್ಮ ಅಕ್ಕಿ ನೋಡ್ತಿರಲ್ಲ ನೀವು ಬಾಜಿ ನಿಮ್ಮ ಬಾಜಿಗೆ ತಕ್ಕನಾಗೆ ನೋಡಿಕೊಂಡು ಬಾಜಿ ಇದ್ರೆ ಇವಾಗ ಫುಲ್ ಲಾಕ್ ಮಾಡಿ ಬಿಡ್ತಾ ಇರ್ತೀರಾ ಏಕ್ದಮ್ ಇವಾಗ ಅಕ್ಕಿ ಫುಲ್ ಕುಲ್ಲಾ ಬಿಟ್ಬಿಟ್ರೆ ರೋಲ್ ಆಗಿಬಿಡ್ತದೆ ಅವಾಗ ಏನು ಮಾಡ್ತೀರಾ ಎರಡು ಬಿಟ್ಕೊಂಡು ಚೆಕ್ ಮಾಡ್ಕೊತೀರಾ ಮೂರು ಬಿಟ್ಕೊಂಡು ಚೆಕ್ ಮಾಡ್ಕೊತೀರಾ ನಾಲ್ಕು ನಾಲ್ಕು ಮಾಡಲ್ಲ ನಾಲ್ಕು ಲಾಕ್ ಮಾಡಿದ್ರೆ ಎಲ್ಲ ಆಚೆನು ಆಚೆನೂ ನಾಲ್ಕು ನಾಲ್ಕು ಬಂದುಬಿಡ್ತದೆ ಅದು ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಕಟ್ ಮಾಡ್ಬೇಕಾದ್ರೆ ನೋಡಿ ಹಿಂಗೆ ಕಟ್ ಮಾಡಿ ಫೆದರ್ಸ್ ಕಟ್ ಆಗಬಾರ್ದು ನೋಡಿ ಹಂಗೆ ಹಿಂಗಿರ್ಬೇಕು ಹಿಂಗಿರ್ಬೇಕಲ್ಲ ಬಲ ಇವಾಗ ಫುಲ್ಲು ಓವರ್ ಓವರ್ ಬಾಜಿ ಇದ್ದಾಗ ಸೆಂಟ್ರ್ ಹೆಂಗೆ ಕಡ್ಲಿ ಲಾಕ್ ಮಾಡೋದಂತ
ಇದು ಓವರ್ ಬಾಜಿ ಇರೋದಕ್ಕೆ ತುಂಬ ವಿಪರೀತ ಜಾಸ್ತಿ ಆದಾಗ ಏನು ನಿಂತ್ಕೊಂತಾನೆ ಇಲ್ಲ ಹೊಡಿತಾನೆ ಐತೆ ನಾಗ ನೀವೇನು ಇದು ಈ ಥರ ಕಟ್ಟಿದ್ರೆ ಬಿಚ್ಚ ನೆಸೆಸಿಟಿನೆಲ್ಲ ಓವರ್ ಬಾಜಿರೋದಕ್ಕೆ ಫುಲ್ಲು ಸೆಂಟ್ರು ಕುಚ್ ಲಾಕ್ ಮಾಡ್ದಂಗೆ ಲಾಕ್ ಮಾಡಿಬಿಟ್ರೆ ಅದು ಹಂಗೆ ಪರ್ಮನೆಂಟ್ ಆಗಿರ್ತದೆ. ಬೇಕಾದ್ರೆ ಇದು ಕೆಳಗಡೆ ನಾವೇನು ಮೂರು ಎರಡು ಬಿಟ್ಟಿರ್ತೀವಿ ಅದನ್ನು ಲಾಕ್ ಮಾಡಿ ಇದು ಮಾಡ್ಬೋದು, ಸೆಂಟ್ರದ ಹಂಗೆ ಬಿಡ್ಬೋದು. ಲಾಸ್ಟಲ್ಲಿ ಅದನ್ನು ನಾವು ಒಂದು ಕಟ್ಟಂಗೆ ಬಿಟ್ಟಿಲ್ಲ ಪರ್ಮನೆಂಟಾಗೆ, ಅದೊಂದು ತೋರಿಸು ಎಷ್ಟು ಬಿಟ್ಟು. ಎರಡು ಬಿಡು, ಎರಡೆರಡು ಬಿಡು ಸರ್, ಎರಡೆರಡು ಬಿಡು, ಮೂರು ಮೂರು ಬಿಡ್ತೀಯ. ಒಂದೇ ಸಲ ಇದನ್ನು ಕಟ್ಟಕ್ಕಾಗಲ್ಲ. ನಿನ್ನ ಬಾಲ ಇಟ್ಕೊಡು, ತುಂಬ ಜಾಸ್ತಿ ಇರೋದಕ್ಕೆ ಬಾಜಿ. ಫಸ್ಟ್ ಇದು ಎಂಟು ಕಟ್ ಕೂಡ ಡಬಲ್ ಯೂಸ್ ಕಟ್ ಮಾಡು ಬಿಡಿ, ಸೇವ್ ಆಗ ಸೇವ್ ಆಗುತ್ತೆ ಬಿಡು, ಅದೇ ಇರಲಿ ಇರಲಿ ಬಿಡು, ಫಸ್ಟಿಂದ ಹಾಕ್ತಾನೆ ಬಿಡು. ಇದು ವಿಪರೀತ ಬಾಜಿ ಇರೋಂಥವಕ್ಕೆ ಕಂಟ್ರೋಲಿಂಗೇ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಪರ್ಮನೆಂಟ್ ಸೆಂಟರ್ ಕಡ್ಡಿ ಟೈಲ್ ಮಾಡ್ಕೊಳ್ಳೋದಕ್ಕೆ Thank you.
ನೀಟಾಗಿ ತೋರಿಸು ಹತ್ರ ಕೆಳದೆ ಇದನ್ನ ಹೇಳು ಮೇಲಕ್ಕೂ ಇಟ್ಟು ಲಾಕ್ ಮಾಡ್ಬೋದು ಎತ್ತ ಮೇಲಕ್ಕೆ ಮೇಲಕ್ಕೆ ಇಡೋಕ್ಕೂ ಬೇರೆ ರೀಸನ್ ಐತೆ ಹಿಂಗಿಟ್ಟು ಕಟ್ಟೋಕ್ಕೂ ಬೇರೆ ರೀಸನ್ ಇದೆ ಹಿಂಗಿ ಹಿಂಗೆ ಕೆಳಗಡೆ ಇಟ್ಟು ಸುಮ್ಮನೆ ಸಿಂಪಲಾಗಿ ಹಿಂಗೆ ಒಂದು ಲಾಕ್ ಹಾಕೋಕ್ಕೂ ರೀಸನ್ ಇದೆ ಇದನ್ನು ನೀವು ಉಡನ್ಗೆ ಬಿಡೋ ನಿಲ್ಲಿಸಿ ಬಿಡ್ತೀನಿ ಅಂದಾಗ ಬೇಕಾದ್ರೆ ನೀವು ಇದನ್ನು ಪರ್ಮನೆಂಟಾಗಿ ಸೆಂಟರ್ ಬಲ ಮಾಡಿಕೊಂಡು ನೀವು ಇದಕ್ಕೆ ಮಾತ್ರ ಕೊನೆದೆರಡು ಏನು ರಿಲೀಸ್ ಮಾಡಿರ್ತೀರೋ ಅದಕ್ಕೆ ಮಾತ್ರ ಒಂದು ಸಿಂಪಲ್ ನಾಟ್ ಹಾಕೊಂಡು ಬಿಟ್ಕೋಬೋದು. ನೀವು ಫಸ್ಟ್ ಉಡನ್ ಬಿಟ್ಟಿದ್ದು ನೆಕ್ಸ್ಟ್ ಡೇ ಮತ್ತೆ ನೀವು ಬೇಕಾದ್ರೆ ಈ ಕೊನೆಯಲ್ಲಿ ಏನು ಬಿಟ್ಟಿರ್ತೀವಿ ಆ ಬಾಲನ್ನು ಬಿಚ್ಚಿಟ್ಕೊಂಡು ನೀವು ಡೈರೆಕ್ಟ್ ಬೆಳಗ್ಗೆ ಮತ್ತೆ ಹಾಗೆ ಸೆಂಟ್ರಲ್ ಕಡ್ಡಿ ಬಲದಲ್ಲಿ ನೀವು ಬಿಟ್ಕೋಬೋದು. ಅಕ್ಕಿ ವಿಪರೀತ ಬಾಜಿರಂತ ಅವಕ್ಕೆ ಆದರೆ ನೀವು ಈ ಸೆಂಟ್ರು ಸೇರ್ಸ್ ಕಟ್ಟಿರೋಂಥ ಬಾಲ ಕಟ್ ಮಾಡುವಾಗ ನೀವು ನೋಡ್ಕೊಂಡು ಕಟ್ ಮಾಡಬೇಕು, ಯಾಕಂದರೆ ಸೆಂಟ್ರು ಬಾಲ ಕಟ್ಟಿರೋದು ಡ್ಯಾಮೇಜ್ ಆದರೆ ಮತ್ತೆ ನಿಮ್ಗೆ ಆಡೋ ಟೈಮಲ್ಲಿ ಕಳ್ಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇದನ್ನು ಇಲ್ಲಿಗೂ ಲಾಕ್ ಮಾಡ್ಬೋದು, ಇಲ್ಲಿಗೂ ಲಾಕ್ ಮಾಡೋದು, ಅದಕ್ಕೂ ರೀಸನ್ ಇದೆ. ಇಲ್ಲಿಂದ ಲಾಕ್ ಮಾಡ್ಕೊಂಡು ಬರೋಕ್ಕೆ ಇಲ್ಲಿ ಬಂದು ಲಾಕ್ ಮಾಡೋಕ್ಕೆ ಎಲ್ಲದಕ್ಕೂ ರೀಸನ್ ಇದೆ. ಅದು ನೀವು ಬಿಡ್ತಾ ಇರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಆಗುತ್ತೆ ಅಷ್ಟೇನಪ್ಪ. ಇದು ಹಿಂಗೆ ಫಸ್ಟ್ ಉಡನ್ಗೆ ಈ ಥರ ಬಿಟ್ಕೋಬೋದು. ನೀವು ಸೆಕೆಂಡ್ ಉಡನ್ ಇವತ್ತು ಸಿಂಗಲ್ ಉಡನ್ ಅಕ್ಕಿನ ಡಬಲ್ ಉಡನ್ ಅಕ್ಕಿನ ಚೆಕ್ ಮಾಡ್ಕೊಂಡು ನೀವು ನೋಡಿಕೊಂಡು ನೀವು ಇದೊಂದು ನಾಟ್ ತೆಗ್ದು ನೀವು ಹಂಗೆ ನೋಡಿದ್ರೆ ಎರಡು ಬಾಲ ರಿಲೀಸ್ ಮಾಡಿ ಅದು ಅಂತ ಅವ್ರ ಅಕ್ಕಿ ಟೇಕ್ ಆಫ್ ಹೆಂಗಾಗುತ್ತೆ, ಎರಡಕ್ಕೆ ಆಗುತ್ತಾ ಮೂರಕ್ಕೆ ಆಗುತ್ತಾ ಡಿಪೆಂಡ್ ಆಗ್ತದೆ ಬಾಜಿ ಮೇಡಿ. ಇದು ವಿಪರೀತ ಇದು ಹಿಂಗೆ ಪರ್ಮನೆಂಟ್ ಆಗಿದ್ರು ತೊಂದರೆ ಇಲ್ಲ, ಪರ್ಮನೆಂಟ್ ಆಗಿಲ್ಲ ಅಂತ. ಇದು ಹೊಡೆಯಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ, ಇದು ಕಟ್ ಮಾಡಪ್ಪ.